ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಮಂಜುರೋಹಿತ್. ಅಭಿನಯ ಚಕ್ರವರ್ತಿ ಬಾಚಾ ಕಿಚ್ಚ ಸುದೀಪ್ ಅಣ್ಣಂದು ವಿಕ್ರಾಂತರುಣ ಆದಮೇಲೆ ಭಾಳ ದಿನಗಳ ನಂತರ, ಹೆಚ್ಚು ಕಮ್ಮಿ ಒಂದು 6 ತಿಂಗಳು ಅಂದ್ಕೊಳ್ಳಿ, 6 ತಿಂಗಳಾದಮೇಲೆ ಕೋಟ್ಯಾನ ಅಭಿಮಾನಿಗಳಿಗೆ ಒಂದು ಸಿಹಿ ಸುದ್ದಿ. ಇವತ್ತು ಏನಪ್ಪ ಅಂದರೆ ಕಿಚ್ಚ 46 ಅಪ್ಡೇಟ್ ಬಂತು. ಅಂದರೆ ಟ್ರೀಸರ್, ಅಂದರೆ ಯಾವ ಥರ ಇರುತ್ತೆ ಮೂವಿ ಕ್ಯಾರೆಕ್ಟರ್ ಟ್ರೀಸರ್ ಅಂತೇಳಿ ಬಿಟ್ಟರು. ಸೊ ಆ ಟ್ರೀಸರ್ ಬಗ್ಗೆ ಮಾತಾಡೋದಾಗಲಿ, ಉರ್ಕೊಳ್ಳೋರು ಉರ್ಕೊಳ್ಳಿ, ಕೆರ್ಕೊಳ್ಳೋರು ಕೆರ್ಕೊಳ್ಳಿ ಗುರು, ನಮಗೆ ನಮ್ಮ ಭಾಷೆ ಯಾವತ್ತಿದ್ದು ಟಾಪೆ. ಸೊ ಉರ್ಕೊಳ್ಳೋರಿಗೆ ಒಂದು ಮಾತು, ಇನ್ನೂ ಇದು ಇನ್ನೂ ಜಸ್ಟು ಸ್ಟಾರ್ಟಿಂಗ್ ಅಷ್ಟೇ. ಸೊ ಅವರಿಗೆಲ್ಲ ಮತ್ತೆ ಏನಾದರೂ ನೋಡ್ಕೊಂಬಿಡಿ, ಉರ್ಕೊಳ್ಳೋಕೆ ಹೋಗ್ಬಿಡಿ ಜಾಸ್ತಿ, ಮತ್ತು ಹಾರ್ಟ್ ಅಟ್ಯಾಕ್ ಆಗಿ ಓದ್ಕಿದ್ದೀರಾ. ಸೊ ಉರ್ಕೊಳ್ಳೋರಿಗೆ ಇದೊಂದು ಮಾತು, ಮುಂದುಕೋಣ. ಸೊ ಕಿಚ್ಚ 46 ಇನ್ನೂ ಟೈಟಲ್ ಅನೌನ್ಸ್ಮೆಂಟ್ ಆಗಿಲ್ಲ, ಇನ್ನೂ ಟೈಟಲ್ ಅನೌನ್ಸ್ಮೆಂಟ್ ಆಗಿಲ್ಲ, ಜಸ್ಟ್ ಕಿಚ್ಚ 46 ಅಂತಲೇ ಕಂಟಿನ್ಯೂ ಮಾಡ್ತಾಯಿದ್ರೆ ಟೈಟಲ್ ಒಂದಿನ ಬರುತ್ತೆ. ಹೆಂಗೆ ಬರುತ್ತೆ ಅಂದರೆ ಬಿರುಗಾಳಿ ಒಂದೊಂದು ಬರುತ್ತೆ. ಸೊ ಆ ಮೂವಿ ಬಗ್ಗೆ ಸ್ವಲ್ಪ ಮಾತಾಡಬೇಕು, ಏನಪ್ಪ ಅಂದರೆ ಫ್ಯಾನ್ ಆಗಿ ಮಾತಾಡ್ತಾ ಇದ್ದೀನಿ ನಾನು. ಮಾತಾಡೋಕ್ಕೂ ಆಗ್ತಾಯಿಲ್ಲ, ಯಾಕಂದರೆ ಕನ್ನಡ ಫಿಲಮ್ ಇಂಡಸ್ಟ್ರಿಲಿ ಅಂಥ ಫಿಲಿಮು ಯಾವತ್ತೂ ಬಂದಿಲ್ಲ. ನೆಕ್ಸ್ಟ್ ಮುಂದೆ ಬರ್ಬೋದು, ಬಟ್ ಹಿಂದೆ ಯಾವ ಬಂದಿಲ್ಲ, ಆ ಥರ ಮೂವಿ ಇದು. ಸೊ ಒಂದು ಒಳ್ಳೆ ಹೈಪ್ ಇದೆ, ಹೊಸ ಡೈರೆಕ್ಟ್ರು, ಫಸ್ಟ್ನೇ ಮೂವಿ, ತಮಿಳ್ ಡೈರೆಕ್ಟ್ರು ವಿಜಯ್ ಕಾರ್ತಿಕಾಯನ್ ಅಂತೇಳಿ, ಹೊಸ ಡೈರೆಕ್ಟ್ರು ಅಜ್ನೇಶ್ ಲೋಕನಾಥ್ ಮ್ಯೂಸಿಕ್ ಡೈರೆಕ್ಟ್ರು. ಸೊ ಎಲ್ಲ ಗೊತ್ತಿರೋರೆ ಅಂದರೆ ಪಾಸಿ ಗೊತ್ತಿರೋರೆ, ಎಲ್ಲ ಕನ್ನಡ ಇಂಡಸ್ಟ್ರಿ ಅವರೇ, ಪ್ರೊಡ್ಯೂಸರು ಮತ್ತು ಡೈರೆಕ್ಟ್ರು ಮಾತ್ರ ತಮಿಳ್ ಇಂಡಸ್ಟ್ರಿ ಅವರು. ಸೊ ಯಾರೇ ಆಗಿರಲಿ ಗುರು, ನಾವು ಕನ್ನಡ ಇರೋದ ಮೇಲೆ ನಮ್ಮ ಭಾಷೆ ಮೇಲೆ ನಾವು ಸಪೋರ್ಟ್ ಮಾಡಿರ್ತೀವಿ. ಯಾವನ್ ಏನಾದರೂ ಅಂದ್ಕೊಳ್ಳಿ, ಯಾವನ್ ಏನಾದರೂ ಕಿತ್ಕೊಳ್ಳಿ. ನೆಕ್ಸ್ಟು ಅದರಲ್ಲಿ ಬರ್ತಿರ್ತಕ್ಕಂಥ ಒಂದು ಸೀಕ್ವೆನ್ಸ್ ಆಗಲಿ, ಅದರ ಡೈಲಾಗು, ಬೇಸ್ ವಾಯ್ಸು, ಒಳ್ಳೆ ಮಾಸ್ ಫಿಲಿಮು. ಮದಕರಿ, ಬಾಸ್ತು ಮದಕರಿ ಮೂವಿ ನೋಡಿದ್ರಲ್ಲ, ಅದರದ್ದು 100 ಅಷ್ಟು, ಅಂದರೆ 100 ಪಟ್ಟು ಈ ಮೂವಿ. ವೀರ ಮದಕರಿ 100 ಮೂವಿ ಸೇರಿದರೆ ಇದು 1 ಮೂವಿ, ಸರಿನಾ? ಈ ರೆಕಾರ್ಡು ಯಾವ ಹಳೆ ರೆಕಾರ್ಡ್ ಇದ್ದರೆ ರಿಪ್ಪ. ಸೊ ನೋಡೋಣ. ಅದು ಬಂದುಬಿಟ್ಟು ಅದರಲ್ಲಿ ಬರ್ತಿರ್ತಕ್ಕಂಥ ಒಂದೊಂದು ಸೀಕ್ವೆನ್ಸ್ ಆಗಲಿ ಯಾವ ಥರ ಇದೆ ಅಂದರೆ, ಏನೋ ಒಂದು ಹಾರರ್ ಮೂವಿ, ರೌಡಿ, ಒಳ್ಳೆ ಮಾಸ್ ಮಾಫಿಯಪ್ಪ, ಮಾಫಿಯಾ ಮೂವಿ ಅದು. ಅಂಡರ್ವರ್ಲ್ಡ್ ಗೊತ್ತಲ್ಲ, ಬಾಸ್ ಅಂಡರ್ವರ್ಲ್ಡ್ ಮೂವಿ ಜಾಸ್ತಿ ಮಾಡಲ್ಲ, ಬಟ್ ಈ ಮೂವಿ ಮಾಡಿದ್ದಾರೆ ತಮಿಳ್ ಡೈರೆಕ್ಟ್ರು. ಸೊ ಯಾವ ಥರ ಅವರು ಮಾಸಾಗೆ ತೆಗಿತಾರೆ ಫಿಲಿಮು, ನೋಡಿದ್ರ ಮಾಸ್ ಫಿಲಿಮ್ಗಳೇ, ಸುಮ್ಮ ಸುಮ್ಮನೆ ಕಲೆ ಪುಲಿ ಅವರು ದುಡ್ಡು ಹಾಕಲ್ಲ, ಕೋಟಿಗಟ್ಟಲೆ ಹಾಕಿ ಈ ಮೂವಿನ ಮಾಡ್ತಾಯಿರೋದು. ಸೊ ಏನು ಮಾತಾಡ್ಬೇಕಂತನೂ ಗೊತ್ತಾಗ್ತಲ್ಲ. ಟ್ರೀಸರ್ ನೋಡಿ, ನಮ್ಮ ಬಾಸ್ತು ಆ್ಯಕ್ಟಿಂಗು ನೋಡ್ರಿ, ಬೆವಿತಾ ಇದ್ದೀನಿ, ಅದನ್ನು ಮಾತಾಡೋಕ್ಕಾಗ್ದೇ ಬೆವಿತಾ ಇದ್ದೀನಿ, ಅಷ್ಟು ಹಾಟಾಗಿದೆ ಆ ವಿಡಿಯೋ. ಅಂದರೆ ಒಂದು ಒಳ್ಳೆ ಎಂಟರ್ಟೈನ್ಮೆಂಟಾಗಿದೆ ವಿಡಿಯೋ. ಸೊ ಆ ವಿಡಿಯೋ ನೋಡಿದ ಮೇಲೆ ಇವತ್ತಂತೂ ನಿದ್ದೆನೆ ಬರಲ್ಲ, ಯಾಕಂದರೆ ನಿನ್ನೆಯಿಂದ ಕೋಟಿಗಟ್ಟಲೆ ಫ್ಯಾನ್ಸು ನಾಳೆ ಯಾವಾಗತ್ತೋ ನಾಳೆ ಯಾವಾಗತ್ತೋ ಅಂತ ಹೇಳಿ ಕಾಯ್ತಾಯಿದ್ರು. ಬಟ್ ಇವತ್ತಂತೂ ನಿದ್ದೆ ಬರಲ್ಲ, ಯಾಕಂದರೆ ಬನ್ನಿನ ಒಂದು ಇಲ್ಲೊಂದು ಗುಂಡು ಬಿದ್ದಿರುತ್ತೆ ಗನ್ ಶೂಟ್, ಅದನ್ನ ತೆಗೆದು ಒಂದು ಬಾಟಲಲ್ಲಿ ಹಾಕ್ತಾರೆ, ಬಾಟಲಲ್ಲಿ ಅಂದರೆ ಡ್ರಿಂಕ್ಸ್ ಮಾಡ್ತಾರಲ್ಲ, ಅದರಲ್ಲಿ ಹಾಕಿ ಶೂಟ್ ಮಾಡಿ ಸಿಕ್ವೆಸ್ ಟಿಕ್ ಟಿಕ್. ಆ ಡೈಲಾಗು, ಬೇಸ್ ವಾಯ್ಸು ಯಾವನಿಗೂ ಬರಲ್ಲ, ಆ ಬೇಸ್ ವಾಯ್ಸ್ ಐತಲ್ಲ ಯಾವನಿಗೂ ಬರಲ್ಲ. ಹಿಂದಿಲ್ ನೋಡಿದರೆ ಟ್ರೀಸರ್ ಹಿಂದಿಲ್ ನೋಡಿ, ಹಿಂದಿ ನೋಡಿಬಿಟ್ರಂತೂ ನೀವು ವಾಯ್ಸ್ ಮಾತ್ರ ಅಲ್ಟಿಮೇಟ್ ಮಾಡಿದ್ದಾರೆ ಬಾಸ್ ವಾಯ್ಸು. ತಮಿಳಾಗ ಬಂದಿದೆ ಗುರು, ಯಪ್ಪ ಯಪ್ಪ, ತಮಿಳಾಗ ವಾಯ್ಸ್ ಬಂದಿದೆ ಬಾಸ್ದು, ಸೂಪರ್. 5 ಭಾಷೆಲ್ಲೂ ಬಾಸೆ ವಾಯ್ಸ್ ಕೊಟ್ಟಿರೋದು, ಯಾರ್ಯಾರ ಕೈಲೋ ಕೊಡೋ ಅವಶ್ಯಕತೆ ಇಲ್ಲ, ಯಾಕಂದರೆ ಬಾಸ್ ಆವಾಗಲೇ ಇಂಟರ್ನ್ಯಾಷನಲ್ ಸ್ಟಾರು. ಇನ್ನು ಇವಾಗ ನಿನ್ನೆ ಮೊನ್ನೆ ಬಂದಿರೋರಿಗೆಲ್ಲ ಬೇರೆಯವ್ರ ಹತ್ರ ಡಬ್ಬಿಂಗ್ ಮಾಡಿಸೋ ಅಂತ ಸೀನ್ ಇಲ್ಲ ನಮ್ಮ ಬಾಸ್ಗೆ. ಸೊ ಅವ್ರು ಮಾತಾಡ್ತಿದ್ದಂಗೆ ಬೆವರು ಜಾಸ್ತಿ ಆಗ್ತಿದೆ, ಇರಲಿ. ಯಾಕೆ ಅವ್ರ ಬಗ್ಗೆ ಮಾತಾಡ್ಬೇಕಂದ್ರೆ ಸ್ವಲ್ಪ ಭಯ ಇರಬೇಕು, ಸ್ವಲ್ಪ ಕದಾರಾಗಿರಬೇಕು. ಸೊ ಹಂಗಾಗಿ ಕದಾರಾಗೆ ಮಾತಾಡ್ತಿದ್ದೀನಿ. ಸೊ ಈ ಮೂವಿದು ಇನ್ನೂ ಮುಂದೆ ಅಪ್ಡೇಟ್ ಬರುತ್ತೆ. ಇವತ್ತು ನೋಡಿದ ತಕ್ಷಣ ಇವತ್ತು ನೋಡಿದ ಮೇಲೆ ಅದು ಏನು ಮಾತಾಡ್ತಾ ಇದ್ದೀನಿ ಅಂತ ನನಗೂ ಗೊತ್ತಿಲ್ಲ. ಯಾಕಪ್ಪ ಅಂದರೆ ಆ ಬೇಸ್ ವಾಯ್ಸ್ ಇದೆಯಲ್ಲ, ಯಾವನಿಗೂ ಬರಲ್ಲ ಆ ಬೇಸ್. ಆ ಡೈಲಾಗು ಟ್ರೆಂಡಿಂಗ್ ಆಗ್ತದೆ ನೋಡ್ರಿ, ಚಾಲೆಂಜ್ ಬರೆದಿಟ್ಕೊಳ್ಳಿ, ಟ್ರೆಂಡಿಂಗ್ ಆಗುತ್ತೆ ಆ ಡೈಲಾಗ್. ಅಲ್ಲಿ ಆಲ್ರೆಡಿ ಟ್ರೆಂಡಿಂಗ್ ಆಗಿದೆ ಎಲ್ಲ ಕಡೆ, ಎಲ್ಲ ರಿವ್ಯೂವರ್ಸ್ ಯೂಟ್ಯೂಬರ್ಸ್ ಕಡೆಯಿಂದ ಒಳ್ಳೊಳ್ಳೆ ರಿವ್ಯೂಸ್ ಬೇರೆ ಬರ್ತಾಯಿದೆ. ಸೊ ನಾನೊಬ್ಬ ಫ್ಯಾನ್ ಆಗಿ ಈ ರಿವ್ಯೂನ ಮಾಡ್ತಾಯಿದ್ದೀನಿ. ಸೊ ಇನ್ನು ಅದರಲ್ಲಿ ಹೀರೋಯಿನ್ನು ಇನ್ನು ರಿವೀಲ್ ಮಾಡಿಲ್ಲ, ಬಟ್ ಹೀರೋಯಿನ್ನ ರಿವೀಲ್ ಮಾಡಿಲ್ಲ. ಮೂವಿ ಟೈಟಲು ಡೆಮೋನ್ ಏನಂದ್ರಲ್ಲ ಅದಲ್ಲ, ಇವಾಗ ಡೆಮೋನ್ ರಿವೆಂಜ್ ಅದಲ್ಲ ಗುರು, ಟೈಟಲ್ ಅದಲ್ಲ, ಮತ್ತು ಇನ್ನೊಂದಿನ ಅದು ಬಿರುಗಾಳಿ ಥರ ಬರುತ್ತೆ ಟೈಟಲ್ಲು. ಸೊ ಅದಕ್ಕೆ ಎಲ್ಲರೂ ವೇಟ್ ಮಾಡ್ತಾಯಿರಿ.
ಇದು ಮತ್ತೆ ಯಾರ್ಯಾರು ಕಮೆಂಟ್ ಮಾಡಿಕೊಂಡಿದ್ರು ಗುರು, ಮತ್ತೆ ಇದೇ ಇದೇ ಕಿಚ್ಚ 46 ಮೂವಿ ಅಂತೇಳಿ. ಸೊ ಕಿಚ್ಚ 46 ಮೂವಿ ನೇಮ್ ಅಲ್ಲ, ಡೈಮ್ ಅನ್ನೋದನ್ನ ಮೂವಿ ನೇಮ್ ಅಲ್ಲ. ಸೊ ಮೂವಿ ನೇಮ್ಗೆ ಇನ್ನೂ ಕಾಯಬೇಕು, ಇವಾಗಿನ ಶೂಟಿಂಗ್ ಸ್ಟಾರ್ಟ್ ಆಗಿಲ್ಲ, ಇನ್ನು ಇನ್ನು ಮುಂದೆ ಸ್ಟಾರ್ಟ್ ಆಗುತ್ತೆ. ಸೊ ಮೂವಿ ನೇಮ್ಗೆ ಎಲ್ಲರೂ ವೇಟ್ ಮಾಡೋಣ. ನಮಗಂತೂ ಟ್ರೀಸರ್ ಮಾತ್ರ ತೃಪ್ತಿ ಆಯ್ತಪ್ಪ, ನಮ್ಮ ಬಾಸ್ನ ನೋಡಿ ಟ್ರೀಸರು ತೃಪ್ತಿ ಆಯಿತು. ಸೊ ಕನ್ನಡ ಇಂಡಸ್ಟ್ರಿಗೆ ಇಂಥ ಮೂವಿ ಬಂದಿಲ್ಲ ಅನಿಸುತ್ತೆ, ನೋಡೋಣ ಇದು ಯಾವ ಥರ ಮಾಸ್ ಆಗಿದೆ. ನಮ್ಮ ಬಾಸ್ನ ವಿಕ್ರಾಂತ್ ರೋಣ ಇಂಟರ್ವ್ಯೂವಲ್ಲಿ ಲಾಸ್ಟ್ ಟೈಮ್ TV9 ಇಂಟರ್ವ್ಯೂವಲ್ಲಿ ಹೇಳಿದರು, ನಾನು ನೆಕ್ಸ್ಟ್ ಮಾಸ್ ಮೂವಿನೇ ಮಾಡ್ತೀನಿ ಅಂತೇಳಿ. ಸೊ ಫ್ಯಾನ್ಸಿಗೆ ಒಂದು ಒಳ್ಳೆ ಖುಷಿ ಕೊಟ್ಟರು, ಮಾಸ್ ಮೂವಿನೇ ಮಾಡಿ ಮಾಸ್ ಆಗಿರ್ತಕ್ಕಂಥ ಟ್ರೀಸರ್ ನೋಡಿ ಎಲ್ರಿಗೂ ಖುಷಿಯಾಗಿದೆ ಅಂತ ಅಂದ್ಕೊಳ್ತೀನಿ. ನೆಕ್ಸ್ಟ್ ಅಪ್ಡೇಟು ಟೈಟಲ್ ಅಪ್ಡೇಟ್ ಇರುತ್ತೆ, ಸೊ ಅಲ್ಲೇ ತನಕ ವೇಟ್ ಮಾಡ್ತಾಯಿರಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತು ಜೈ ಕಿಚ್ಚ ಬಾಸ್.